ಸರ್, ಬಜರಂಗಿ ಮೋಹನ್ ಅವರ ಹುಟ್ಟುಹಬ್ಬದ 44ನೇ ವರ್ಷದ ಶುಭಾಶಯಗಳು. ಅವರು ಇರೋದು ಬೆಂಗಳೂರಲ್ಲಿ, ಕೊರಿಯೋಗ್ರಾಫರ್ ಮಾಡ್ತಿದ್ದಾರೆ. ಹಲವಾರು ಬಜರಂಗಿ, ಜೇಮ್ಸು, KGF, ಸುಮಾರು ಹಲವಾರು ಸಿನಿಮಾಗಳು ಸಾಂಗನ್ನು ಬರೀತಾರೆ, ಆಮ್ಯಾಗ ಕೊರಿಯೋಗ್ರಾಫರ್ ಮಾಡತ್ತಾರ. ಆಮ್ಯಾಗ ಇನ್ನೊಂದು ಏನಂದ್ರೆ ಹೊಸ ಒಂದು ಮೂವಿ ಕಪಿಚೇಷ್ಟ ಅಂತ ಚಿತ್ರನೂ ಮಾಡ್ತಾಯಿದ್ದಾರೆ. ತುಂಬ ಒಂದು ಒಳ್ಳೆಯ ನಾವು ಒಂದು ಅಭಿಮಾನ ಆಗಿರೋದ್ರಿಂದ ನಮ್ಮ ಸ್ವಂತ ಊರು ಕಂಪ್ಲಿ, ಅಲ್ಲಿ ಒಂದು ಈ ಗಂಗಾವತಿಯಲ್ಲಿ ಒಂದು ಆಶ್ರಮ ಇರೋದ್ರಿಂದ ಕೆಲವೊಬ್ಬರು ಬರ್ಡೇ ಮಾಡ್ಕೊಂಡು ಸುಮ್ಮನೆ ಯಾವತ್ತೋ ಎಷ್ಟೋ ಜನ ಯೂತ್ಗಳೆಲ್ಲ ಬೇರೆ ಬೇರೆ ಕಡೆ ವೇಸ್ಟ್ ಮಾಡೋದು ಆ ಥರ ಒಂದು ಮಾಡ್ತಾರೆ ಸರ್. ಹಂಗಾಗಿ ಇಲ್ಲಿರೋಂಥ ಅಮ್ಮನವರಾಗಿರ್ಬೋದು, ಅಪ್ಪನವರಾಗಿ ಎಲ್ಲ ರೀತಿಯಲ್ಲಿ ಏನೋ ಒಂದು ಇಲ್ಲಿ ಮಾಡಿದ್ರೆ ಒಂದು ನೆಮ್ಮದಿನೂ ಖುಷಿನೂ ಆಗುತ್ತೆ ಸರ್ ನಮಗೆ. ಹಂಗಾಗಿ ಆ ಒಂದು ವಿಶ್ವಾಸದಿಂದ ಇಲ್ಲಿ ಬಂದು ಸಾರ್ ಮುಖಾಂತರನೇ ಒಂದು ಕೇಳ್ಕೊಂಡು ಡೇಟ್ ತೊಗೊಂಡು ಈ ಒಂದು ಕಾರ್ಯಕ್ರಮ ಊಟದ ವ್ಯವಸ್ಥೆ ಎಲ್ಲ ಒಂದು ಅನುಕೂಲ ಮಾಡಿ ಮಾಡ್ತಿದ್ದೀವಿ ಸರ್. ಇವತ್ತು ಬಜರಂಗಿ ಮೋಹನ್ ಅವರ ಹುಟ್ಟಿದಬ್ಬದ ಪರವಾಗಿ ನಮ್ಮ ಈ ಮಕ್ಕಳೆಲ್ಲರೂ ಕೂಡ ಬಂದು, ಯಾಕಂದರೆ ಸಣ್ಣವರು ಯಾಕಂದರೆ ಮಕ್ಕಳ ಸಮಾನ ಬಂದು ಅವ್ರ ಮೇಲೆ ಅಭಿಮಾನದಿಂದ ಅವರ ಹುಟ್ಟಿದಬ್ಬ ನಮ್ಮ ಈ ನವಜೀವನ ವೃದ್ಧಾಶ್ರಮದಲ್ಲಿ ಆಚರಿಸುವುದನ್ನು ನೋಡಿದ್ರೆ ತುಂಬ ಸಂತೋಷವಾಗ್ತಾ ಇದೆ. ಅವರ ಹೆಸರಲ್ಲೇ ಇವತ್ತು ಅನ್ನದಾನ ಮಾಡ್ತಾಯಿದ್ದಾರೆ ಇಲ್ಲಿ, ತುಂಬ ಸಂತೋಷಕರ ವಿಷಯ. ಅದಕ್ಕಾಗಿ ಬಜರಂಗಿ ಮೋಹನ್ ಅವರಿಗೆ ನಾನು ಹುಟ್ಟಿದಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಅಂಥವರು ಕಷ್ಟಪಟ್ಟು ಮೇಲೆ ಬರಬೇಕು, ಬರ್ತಾಯಿದ್ದಾರೆ, ಇನ್ನು ಬರ್ತಾರೆ. ಯಾಕಂದ್ರೆ ಅಂಥವ್ರು ಬೆಳಿಬೇಕು, ಬೆಳೆದರೆ ಇವತ್ತು ನಾವು ಅಪ್ಪ ಅವ್ರನ್ನು ನಾವು ನೆನೆಸ್ಕೊಂಡಿದ್ರೆ ನಮ್ಮ ಸ್ವಂತ ಮಾಮೂಲಿ ಸಂತೋಷ ಅಲ್ಲ, ನಮ್ಮ ಎಷ್ಟೋ ಸಂತೋಷ ಬರ್ತಾಯಿದೆ. ಮತ್ತು ಅದೇ ರೀತಿಯಾಗಿ ಈಗ ನಮ್ಮ ಸಲುವಾಗಿ ನಾವು ಜೀವನ ಮಾಡೋದು ಅಲ್ಲ, ಯಾಕಂದರೆ ಅನೇಕ ಮಂದಿ ಸಲುವಾಗ ನಾವು ಜೀವನ ಮಾಡಬೇಕಲ್ಲ, ಯಾಕಂದರೆ ನಮ್ಮ ಸಲುವಾಗ ನಾವು ಜೀವನ ಮಾಡೋದು ದೊಡ್ಡದಲ್ಲ. ಅದಕ್ಕಾಗಿ ಎಲ್ಲರೂ ನಮ್ಮವರು ಅವರೆಲ್ಲರಿಗೆ ನಾವು ನಮ್ಮ ಸ್ವಂತ ಮಕ್ಕಳು ಅಂತ ಅವ್ರು ತಿಳ್ಕೋಬೇಕು, ಆ ರೀತಿ ನಾವು ಬೆಳಿಬೇಕು. ಮೋಹನ್ ಅಂತೇಳಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ, ಅಂದರೆ ಅವರಿಗೆ 44ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಮುಂಬರುವ ದಿನಗಳಲ್ಲಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗವಲ್ಲ ಪ್ಯಾನ್ ಇಂಡಿಯಾ 5 ಭಾಷೆಗಳಲ್ಲಿ ಅವರು ಒಂದು ದೊಡ್ಡ ನಟನಾಗಿ, ಕೊರಿಯೋಗ್ರಾಫರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ಕಾಣಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಏನಪ್ಪ ಇವತ್ತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ನವಜೀವನ ವೃದ್ಧಾಶ್ರಮದ ಒಂದು ವೃದ್ಧರ ನಡುವೆ ಒಂದು ಬಜರಂಗಿ ಮೋಹನ್ ಅವರ ಹುಟ್ಟುಹಬ್ಬ ಏನು ನಾವು ಆಚರಣೆ ಮಾಡ್ತಿದ್ದೀವಿ.